ನಾವಿವತ್ತು ನೋಡ್ತಾ ಇರೋದು ಇಡೀ ಪ್ರಪಂಚದಲ್ಲಿ ಅತ್ಯಂತ ಜಾಸ್ತಿ ದುಡ್ಡನ್ನ ಸಂಪಾದನೆ ಮಾಡಿರೋ ಮೂವಿಯನ್ನ ಈ ಮೂವಿ ಹೆಸರು ಅವತಾರ್ ಅಂತ ಅವತಾರ್ ಮೂವಿ ಬಗ್ಗೆ ನಿಮ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಸರಿ ಈಗ ನಾವು ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ ನಮ್ಮ ಮೈನ್ ಸ್ಟೋರಿ ಕಡೆಗೆ ಹೋಗೋಣ ಎರಡು ಸಾವಿರದ ನೂರ ಐವತ್ನಾಲ್ಕನೇ ಇಸ್ವಿಯ ಮನುಷ್ಯರು ಒಂದು ಸ್ಪೇಸ್ ಶಿಪ್ ನಲ್ಲಿ ಪ್ಯಾಂಡೋರಾ ಅನ್ನೋ ಒಂದು ಉಪಗ್ರಹದ ಕಡೆಗೆ ಹೋಗ್ತಿರ್ತಾರೆ ಯಾಕೆಂದ್ರೆ ಈ ಪ್ಯಾಂಡೋರಾದಲ್ಲಿ ತುಂಬಾನೇ ಅಪರೂಪದ ಒಂದು ಧಾತು ಸಿಕ್ತಿರುತ್ತೆ ಈ ಧಾತುವಿನ ಹೆಸರು ಅನ್ನೋಪ್ಟೇನಿಯಂ ಅಂತ ಒಂದು ಕೆಜಿ ಅನ್ನೋಪ್ಟೇನಿಯಂ ಭೂಮಿಯಲ್ಲಿ ಸಾವಿರಾರು ಕೋಟಿಗೆ ಬೆಲೆ ಬೀಳುತ್ತೆ ಆದ್ರಿಂದ ಆರ್ಡಿಎ ಅಂದ್ರೆ ರಿಸೋರ್ಸ್ ಡೆವಲಪ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಅನ್ನೋ ಒಂದು ಆರ್ಗನೈಸೇಷನ್ ಪ್ಯಾಂಡೋರಾದಲ್ಲಿ ಮೈನಿಂಗ್ ಅನ್ನು ಮಾಡಿ ಅದ್ರೊಳಗಡೆ ಇರುವಂತ ಅನ್ನೋಪ್ಟೇನಿಯಂ ಅನ್ನು ಹೊರಗಡೆ ತೆಗಿತಿರ್ತಾರೆ ಭೂಮಿಲಿ ಮನುಷ್ಯರು ಇರೋ ತರನೇ ಪ್ಯಾಂಡೋರಾದಲ್ಲೂ ಕೂಡ ಜನರು ಈ ಜನರ ಹೆಸರು ನಾವೀಸ್ ಅಂತ ನಾವೀಸ್ ಮನುಷ್ಯರಿಗಿಂತ ಗಾತ್ರದಲ್ಲಿ ತುಂಬಾನೇ ದೊಡ್ಡದಾಗಿರ್ತಾರೆ ಅಂದಂಗೆ ಮನುಷ್ಯರು ಪ್ಯಾಂಡೋರಾಗೆ ಬರ್ತಿರೋದು ಫಸ್ಟ್ ತುಂಬಾ ವರ್ಷಗಳಿಂದ ಪ್ಯಾಂಡೋರಾದಲ್ಲಿ ಒಂದು ಬೇಸನ್ನ ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿ ಅಂತ ಅನ್ಟೇನಿಯಮ್ ಗೋಸ್ಕರ ಮೈನಿಂಗ್ ಅನ್ನ ಮಾಡ್ತಿರ್ತಾರೆ ಅಷ್ಟೇ ಅಲ್ಲ ಈ ನಾವೀಸ್ ಗಳ ಜೊತೆ ಸೇರಿ ನಮ್ಮ ಮನುಷ್ಯರ ಭಾಷೆಯನ್ನು ಕೂಡ ಕಲಸಿರ್ತಾರೆ ಆದ್ರೆ ಯಾವಾಗ ನಾವೀಸ್ ಗೆ ಗೊತ್ತಾಗುತ್ತೋ ಈ ಮನುಷ್ಯರು ನಮ್ಮ ಪರಿಸರನ್ನ ಹಾಳು ಮಾಡ್ತಿದ್ದಾರೆ ನಮ್ಮ ರಿಸೋರ್ಸ್ ಗಳನ್ನೆಲ್ಲ ಖಾಲಿ ಮಾಡ್ತಿದ್ದಾರೆ ಅಂತ ಅವಾಗಿಂದನು ಮನುಷ್ಯರನ್ನ ಹತ್ರಕ್ಕೆ ಬಿಟ್ಕೊಳ್ತಿರೋದಿಲ್ಲ ಇಲ್ಲಿ ಮನುಷ್ಯರು ನಾವೀಸ್ ಜೊತೆ ಹೇಗೆ ಕಮ್ಯುನಿಕೇಟ್ ಮಾಡ್ತಿದ್ರು ಅಂತ ನೀವು ತಿಳ್ಕೊಳ್ಳೇಬೇಕು ಯಾಕೆಂದ್ರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಮನುಷ್ಯರು ಹಾಗೆ ನಾವೀಸ್ ಗಳ ಡಿ ಎನ್ ಆರ್ಟಿಫಿಷಿಯಲ್ ನಾವೀಸ್ ಗಳ ಬಾಡಿಯನ್ನ ತಯಾರು ಮಾಡ್ತಾರೆ ಈ ಬಾಡಿಗಳಿಗೆ ಅವತಾರ್ ಅಂತ ಹೆಸರಿಡ್ತಾರೆ ಮನುಷ್ಯರು ಒಂದು ಸ್ಲೀಪಿಂಗ್ ಚೇಂಬರ್ ಒಳಗಡೆ ಮಲ್ಕೊಂಡಾಗ ಅವರ ಕಂಪ್ಲೀಟ್ ಕಾನ್ಶಿಯಸ್ನೆಸ್ ಈ ಅವತಾರ್ ಬಾಡಿ ಒಳಗಡೆ ಬರುತ್ತೆ ಅಂದ್ರೆ ಒಂಥರ ಹೇಳಬೇಕು ಅಂದ್ರೆ ಮನುಷ್ಯರು ಅವರ ಬ್ರೈನ್ ಇಂದ ಈ ಬಾಡಿಗಳನ್ನ ಕಂಟ್ರೋಲ್ ಮಾಡ್ತಾರೆ ಈ ಮನುಷ್ಯರು ನಾವೀಸ್ ಗಳ ಜೊತೆ ಕಮ್ಯುನಿಕೇಟ್ ಮಾಡ್ತಿದಿದ್ದು ಇದು ಒಂದೇ ಒಂದು ಕಾರಣಕ್ಕೆ ಅದೇನಂದ್ರೆ ಈ ನಾವೀಸ್ ಗಳು ವಾಸ ಮಾಡ್ತಿದ್ದ ಜಾಗದಲ್ಲಿ ಅತಿ ಹೆಚ್ಚಾಗಿ ಅನ್ಪಪ್ಟೇನಿಯಂ ಇರುತ್ತೆ ಆದ್ರಿಂದ ಈ ನಾವಿಸ್ ಗಳನ್ನ ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡಿ ಅಲ್ಲಿಂದ ಓಡಿಸ್ಬಿಟ್ರೆ ಆದ್ರೆ ಆ ಜಾಗದಲ್ಲಿ ಒಂದು ದೇವತೆ ವಾಸ ಆದ್ರಿಂದ ಗಳು ಏನೇ ಮಾಡುದ್ರು ಮನುಷ್ಯರಿಗೆ ಆ ಜಾಗದಲ್ಲಿ ಮೈನಿಂಗ್ ಮಾಡೋಕೆ ಬಿಡ್ತಿರೋದಿಲ್ಲ ನಂತರ ನಮ್ಗೆ ಸ್ಪೇಸ್ ಶಿಪ್ ನಲ್ಲಿ ಪ್ಯಾಂಡೋರಾಗೆ ಹೋಗ್ತಿರೋ ಒಬ್ಬ ವ್ಯಕ್ತಿನ ತೋರಿಸ್ತಾರೆ ಇವನ ಹೆಸರು ಜೇಕ್ಸ್ ಅಲ್ಲಿ ಅಂತ ಇವನೇ ಈ ಮೂವಿಯ ಹೀರೋ ಜೇಕ್ಸ್ ಅಲ್ಲಿ ಹಿಂದೆ ಒಬ್ಬ ಸೋಲ್ಜರ್ ಆಗಿದ್ದವನು ಆದ್ರೆ ಒಂದು ಯುದ್ಧದಲ್ಲಿ ಅವನ ಎರಡು ಕಾಲನ್ನ ಕಳ್ಕೊಂಡಿರ್ತಾನೆ ಜೇಕ್ ಪ್ಯಾಂಡೋರಾಗೆ ಹೋಗ್ತಿರೋದಕ್ಕೆ ಒಂದು ಕಾರಣ ಇದೆ ಅದೇನಂದ್ರೆ ಜೇಕ್ ಗೆ ಒಬ್ಬ ಅವಳಿ ಚೌಳಿ ಅಣ್ಣ ಇರ್ತಾನೆ ಅವನ ಹೆಸರು ಟಾಮ್ ಸಲ್ಲಿ ಅಂತ ಅಸಲಿಗೆ ಟಾಮ್ ಒಬ್ಬ ಸೈಂಟಿಸ್ಟ್ ಆಗಿರ್ತಾನೆ ಔತಾರ್ ಪ್ರಾಜೆಕ್ಟ್ ಗೋಸ್ಕರ ಪ್ಯಾಂಡೋರಾಗೆ ಹೋಗ್ಬೇಕಾಗಿದ್ದವನು ಕೂಡ ಅವನೇ ಯಾಕೆಂದ್ರೆ ಅವನ ಡಿ ಎನ್ ಎ ಹಾಗೆ ನಾವಿಸ್ಕಲ ಡಿ ಎನ್ ಎ ಸೇರಿಸಿ ಒಂದು ಅವತಾರ್ ಬಾಡಿನ ಕ್ರಿಯೇಟ್ ಮಾಡಿರ್ತಾರೆ ಆದ್ರೆ ಅವನು ಪ್ಯಾಂಡೋರಾಗೆ ಹೋಗು ಮುಂಚೆ ಒಬ್ಬ ಕಳ್ಳ ಚಿಲ್ಡ್ರ ಕಾಸಗೋಸ್ಕರ ಅವನನ್ನ ಶೂಟ್ ಮಾಡಿ ಸಾಯಿಸಿ ಆದ್ರೆ ಆರ್ ಡಿ ಆರ್ಗನೈಸೇಷನ್ ಅವರು ಟಾಮ್ ಸಲ್ಲಿ ಮೇಲೆ ತುಂಬಾ ದುಡ್ಡನ್ನ ಇನ್ವೆಸ್ಟ್ ಮಾಡಿಬಿಟ್ಟಿರ್ತಾರೆ ಆದ್ರಿಂದ ಅವರು ಟಾಮ್ಸ್ ಅಲ್ಲಿ ತಮ್ಮ ಜೇಕ್ಸ್ ಅಲೀನ ಮೀಟ್ ಮಾಡಿ ಅವನನ್ನ ಒಪ್ಪಿಸ್ತಾರೆ ಅವತಾರ್ ಪ್ರಾಜೆಕ್ಟ್ ಗೋಸ್ಕರ ನೀನ್ ಏನಾದ್ರು ಈ ಪ್ರಾಜೆಕ್ಟ್ ಒಪ್ಕೊಂಡ್ರೆ ಕೊಡ್ತೀವಿ ಅಂತ ಬೇರೆ ದಾರಿ ಇಲ್ದೆ ಜೇಕ್ಸ್ ಅಲ್ಲಿ ಕೂಡ ಒಪ್ಕೋತಾನೆ ನಂತರ ಎಲ್ಲರ ಜೊತೆ ಸೇರಿ ಜೇಕ್ ಕೂಡ ಪ್ಯಾಂಡೋರಾದಲ್ಲಿ ಮಾಡಿರುವಂತ ಗೆ ಬರ್ತಾನೆ ಅಲ್ಲಿಗೆ ಬರ್ತಿದ್ದಂಗೆ ನೋಮ್ ಅನ್ನೋ ಒಬ್ಬ ಸೈಂಟಿಸ್ಟ್ ನ ಮೀಟ್ ಮಾಡ್ತಾನೆ ಇವನು ಕೂಡ ಔತಾರ್ ಪ್ರಾಜೆಕ್ಟ್ ಗೋಸ್ಕರನೆ ಬಂದಿರೋದು ಹೀಗೆ ಇವರಿಬ್ರು ಸೇರಿ ಲ್ಯಾಬ್ ಒಳಗಡೆ ಬಂದಾಗ ಅಲ್ಲಿ ಔತಾರ್ ಪ್ರಾಜೆಕ್ಟ್ ಮೇಲೆ ತುಂಬಾ ರಿಸರ್ಚ್ ಗಳೆಲ್ಲ ನಡೀತಿರ್ತಾವೆ ನಂತರ ಮ್ಯಾಕ್ಸ್ ಅನ್ನೋ ಒಬ್ಬ ಸೈಂಟಿಸ್ಟ್ ಜೇಕ್ ಗೆ ಅವನ ಔತಾರ್ ಬಾಡಿಯನ್ನ ತೋರಿಸ್ತಾನೆ ಆ ಬಾಡಿಗಳನ್ನ ನೋಡಿ ಜೇಕ್ ತುಂಬಾ ಆಶ್ಚರ್ಯ ಪಡ್ತಾನೆ ನಾವಿಸ್ಗಳು ಇಷ್ಟು ದೊಡ್ಡದಾಗಿರ್ತಾವ ಅಂತ ನಂತರ ನಮ್ಗೆ ಈ ಅವತಾರ್ ಪ್ರಾಜೆಕ್ಟ್ ಲೀಡರ್ ಗ್ರೇಸ್ ಆಗಸ್ಟ್ ಇನ್ನ ತೋರಿಸ್ತಾರೆ ಗ್ರೇಸ್ ಜೇಕ್ ನ ಸ್ಥಿತಿ ನೋಡಿ ಹಾಗೆ ಅವನೊಬ್ಬ ಸೋಲ್ಜರ್ ಆಗಿದ್ದವನು ಅಂತ ತಿಳ್ಕೊಂಡು ತುಂಬಾನೇ ಡಿಸಪಾಯಿಂಟ್ ಆಗ್ತಾಳೆ ಆದ್ರಿಂದ ಇದ್ರ ಬಗ್ಗೆ ಮಾತಾಡೋದಕ್ಕೆ ಹೆಡ್ ಆಫೀಸರ್ ಪಾರ್ಕರ್ ಹತ್ರ ಬರ್ತಾಳೆ ಈ ಟೆನಿಯಂ ಅನ್ನ ಮೈನಿಂಗ್ ಮಾಡಿಸ್ತಿರೋದು ಹಾಗೆ ಅವತಾರ್ ಪ್ರಾಜೆಕ್ಟ್ ನೆಲ್ಲ ನಡೆಸ್ತಿರೋದು ಇವನೇ ಗ್ರೇಸ್ ಅವನಿಗೆ ಹೇಳ್ತಾಳೆ ನನಗೆ ಬೇಕಾಗಿರೋದು ಒಬ್ಬ ಸೈಂಟಿಸ್ಟ್ ಸೋಲ್ಜರ್ ಅಲ್ಲ ಅಂತ ಅದಕ್ಕೆ ಪಾರ್ಕರ್ ಹೇಳ್ತಾನೆ ಗ್ರೇಸ್ ಟಾಮ್ ಗೆ ಸತ್ತೋಗಿದ್ದಾನೆ ಟಾಮ್ ಹಾಗೂ ಜೇಕ್ ಡಿ ಎನ್ ಎ ಸೇಮ್ ಆಗಿರೋದ್ರಿಂದ ನಾವು ಅವನನ್ನ ಕರೆಸಿರೋದು ಈ ದಾರಿನು ನಾವು ಬಿಟ್ಬಿಟ್ರೆ ನಮಗೆ ತುಂಬಾ ಲಾಸ್ ಗಳೆಲ್ಲ ಆಗ್ತವೆ ಅಂತ ಇನ್ನೇನ್ ಮಾಡೋದು ಬೇರೆ ದಾರಿ ಇಲ್ಲ ಅಂತ ಗ್ರೇಸ್ ಜೇಕ್ ನ ಅವಳ ಟೀಮ್ ನಲ್ಲಿ ಸೇರಿಸಕೋತಾಳೆ ಈಗ ಜೇಕ್ ಹಾಗೂ ನೋಮ್ ಎಲ್ಲಾ ತಯಾರನ್ನು ಮಾಡ್ಕೊಂಡು ಬಾಡಿ ಬಾಡಿನ ಕಂಟ್ರೋಲ್ ಮಾಡೋದಕ್ಕೆ ಸ್ಲೀಪಿಂಗ್ ಚೇಂಬರ್ ಒಳಗಡೆ ಮಲ್ಕೋತಾರೆ ನಂತರ ಜೇಕ್ ಕಣ್ಣನ್ನ ಬಿಟ್ಟಾಗ ಅವನ ಸಂಪೂರ್ಣವಾದ ಅವತಾರ್ ನ ಬಾಡಿ ಒಳಗಡೆ ಬಂದಿರುತ್ತೆ ಸ್ವಲ್ಪ ಎಕ್ಸೈಟ್ ಆಗಿರ್ತಾನೆ ಇವನೇ ಈ ಹೊಸ ಬಾಡಿ ಇವ್ ನಡಿಬಹುದು ಅಂತ ಗೊತ್ತಾದ್ಮೇಲೆ ಯಾವತ್ತೂ ಆಗದಿರೋಷ್ಟು ಖುಷಿ ಅವನಿಗೆ ಆಗೋಗುತ್ತೆ ಇದರಿಂದ ಅವನು ಅಲ್ಲೆಲ್ಲ ಓಡ್ತಾ ಅವನು ಕಾಲುಗಳನ್ನ ಫೀಲ್ ಮಾಡ್ತಾನೆ ಹೀಗಿರ್ಬೇಕಾದ್ರೆ ಅವತಾರನ ಬಾಡಿಯಲ್ಲಿ ಇರೋ ಗ್ರೇಸ್ ಆಗಸ್ಟ್ ಅಲ್ಲಿಗೆ ಬರ್ತಾಳೆ ಜೇಕ್ ಇಷ್ಟು ಖುಷಿ ಆಗಿರೋದನ್ನ ನೋಡಿ ಗ್ರೇಸ್ ಕೂಡ ಸ್ವಲ್ಪ ಖುಷಿ ಪಡ್ತಾಳೆ ರಾತ್ರಿ ಆಗ್ತಿದ್ದಂಗೆನೆ ಅವತಾರ್ ಬಾಡಿಯಲ್ಲಿ ಇದ್ದವ್ರನ್ನೆಲ್ಲ ಒಂದು ಕಡೆ ಮಲಗಿಸ್ತಾರೆ ಇವರು ಇಲ್ಲಿ ಮಲ್ಗಿದ ತಕ್ಷಣ ಒರಿಜಿನಲ್ ಮನುಷ್ಯರ ಬಾಡಿಲಿ ಎಚ್ಚರ ಆಗುತ್ತೆ ಮುಂದಿನ ಸೀನ್ ಅಲ್ಲಿ ನಮ್ಗೆ ಮೂವಿಯ ಮೇನ್ ಕ್ಯಾರೆಕ್ಟರ್ ಅನ್ನ ತೋರಿಸ್ತಾರೆ ಇವನ್ ಹೆಸರು ಕೊಲಾನೆಲ್ ಕ್ವೆರಿಚ್ ಅಂತ ಆದ್ರೆ ನಾವು ಶಾರ್ಟ್ ಆಗಿ ಕರ್ನಲ್ ಅಂತ ಕರೆಯೋಣ ಯಾಕೆ ಅಂದ್ರೆ ಇವನ್ ಒಬ್ಬ ಮಿಲಿಟರಿಯ ಹೆಡ್ ಕರ್ನಲ್ ಜೇಕ್ ನ ಕರೆಸಿ ಹೇಳ್ತಾನೆ ನೋಡು ಜೇಕ್ ನಿನ್ಗಿರೋದು ಒಂದೇ ಒಂದು ಕೆಲಸ ನೀನು ನಾವಿಸ್ಗಳ ಮಧ್ಯೆ ಹೋಗಿ ಅವರ ಲೊಬ್ಬ ಆಗು ಅವರ ನಂಬಿಕೆನ ಗಳಿಸು ಎಲ್ಲಾನು ಕಂಟ್ರೋಲ್ ಗೆ ಮೇಲೆ ಅವರಿಗೆ ಕನ್ವಿನ್ಸ್ ಮಾಡು ಅವ್ರು ವಾಸ ಮಾಡ್ತಿರೋ ಜಾಗನ ಬಿಟ್ಟು ಹೋಗೋದಕ್ಕೆ ಅವ್ರು ಅಲ್ಲಿಂದ ಹೋಗ್ತಿದ್ದಂಗೆನೆ ನಾವು ನಮ್ ಕೆಲಸನ ಮಾಡ್ಕೋಬಹುದು ಅದಾದ್ಮೇಲೆ ನೀನು ಆರಾಮಾಗಿ ಭೂಮಿಗೆ ಹೋಗ್ಬೋದು ಅಷ್ಟೇ ಅಲ್ಲ ನೀನ್ ಈ ಕೆಲಸ ಕರೆಕ್ಟ್ ಆಗಿ ಮಾಡಿದ್ರೆ ನಿನ್ನ ಕಾಲುಗಳನ್ನು ಕೂಡ ನಾನು ರೆಡಿ ಮಾಡಿಸ್ಕೊಡ್ತೀನಿ ಅಂತ ಇದಕ್ಕೆ ಜೇಕ್ ಕೂಡ ಖುಷಿಯಿಂದಾನೆ ಒಪ್ಕೋತಾನೆ ನಂತರ ಮಾರನೇ ದಿನ ರಿಸರ್ಚ್ ಗೋಸ್ಕರ ಗಿಡ ಮರಗಳ ಸ್ಯಾಂಪಲ್ ಬೇಕು ಅಂತ ಜೇಕ್ ಗ್ರೇಸ್ ನೋ ಮೂರು ಜನ ಔತಾರ್ ಬಾಳಿಯಲ್ಲಿ ಹೆಲಿಕಾಪ್ಟರ್ ನಲ್ಲಿ ಕಾರಿಗೆ ಬರ್ತಾರೆ ಗ್ರೇಸ್ ಹಾಗೂ ನೋಮ್ ಸ್ಯಾಂಪಲ್ ಗಳನ್ನ ತಗೋತಿರ್ಬೇಕಾದ್ರೆ ಈ ಕಡೆ ಜೇಕ್ ಅಲ್ಲಿದ್ದ ಗಿಡಗಳನ್ನ ನೋಡ್ತಾ ಅದನ್ನ ಮುಟ್ಟತಾನೆ ಹೀಗೆ ಅದನ್ನ ಮುಟ್ಟಿದ ತಕ್ಷಣ ಆಟೋಮೆಟಿಕ್ ಆಗಿ ಒಳಗಡೆ ಹೊಂಟೋಗ್ತವೆ ಆಗ ಗಿಡಗಳ ಹಿಂದೆ ಇದ್ದಂತ ಒಂದು ಭಯಂಕರವಾದ ಜೀವಿ ಜೇಕ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಿರುತ್ತೆ ಹೀಗೆ ನೋಡ್ತಾ ನೋಡ್ತಿದ್ದಂಗೆನೆ ಆ ಪ್ರಾಣಿ ಹೆದ್ರುಕೊಂಡು ಅಲ್ಲಿಂದ ಹೊರಟೋಗುತ್ತೆ ಏನು ಅಂತ ನೋಡಿದ್ರೆ ಜೇಕ್ ನ ಹಿಂದೆ ಆ ಕಾರಿನಲ್ಲಿ ಅತ್ಯಂತ ಡೇಂಜರಸ್ ಆಗಿರುವಂತ ಪ್ರಾಣಿ ನಿಂತಿರುತ್ತೆ ಜೇಕ್ ಆ ಪ್ರಾಣಿಯಿಂದ ತಪ್ಪಿಸ್ಕೊಂಡು ಓಡೋದಕ್ಕೆ ಶುರು ಮಾಡ್ತಾನೆ ಎಷ್ಟೇ ಓಡಾ ಆ ಪ್ರಾಣಿ ಜೇಕ್ ಅನ್ನ ಬಿಡೋದೇ ಇಲ್ಲ ಅವನನ್ನ ಫಾಲೋ ಮಾಡ್ಕೊಂಡು ಅವನಿಂದನೇ ಬರ್ತಿರುತ್ತೆ ಬೇರೆ ದಾರಿ ಇಲ್ಲದೆ ಜೇಕ್ ಮುಂದೆ ಇದ್ದಂತ ಒಂದು ಜಲಪಾತದ ಒಳಗಡೆ ಧುಮುಕ್ ಬಿಡ್ತಾನೆ ಆ ಪ್ರಾಣಿಯಿಂದ ಏನೋ ತಪ್ಪಿಸ್ಕೊತಾನೆ ಆದ್ರೆ ಆ ಭಯಂಕರವಾದ ಕಾರ್ಡ್ ನಲ್ಲಿ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗದೇ ಅಲ್ಲಿ ಇಲ್ಲಿ ಓಡಾಡ್ತಿರ್ತಾನೆ ಹೀಗೆ ಅವನು ಅಲ್ಲೆಲ್ಲ ಓಡಾಡ್ತಿರ್ಬೇಕಾದ್ರೆ ಒಬ್ಳು ನಾವೇ ಅವನನ್ನ ಸಾಯಿಸೋದಕ್ಕೆ ನೋಡ್ತಾಳೆ ಆದ್ರೆ ಒಂದು ಸಣ್ಣ ಜೀವಿ ಬಾಣದ ಮೇಲೆ ಬಂದು ಕುತ್ಕೊಳ್ಳುತ್ತೆ ಯಾಕೋ ಏನೋ ಗೊತ್ತಿಲ್ಲ ಅವನನ್ನ ಸಾಯಿಸ್ದೇ ಬಿಟ್ಬಿಡ್ತಾಳೆ ಈ ಕಡೆ ಗ್ರೇಸ್ ಹಾಗೂ ನೋಮ್ ಜೇಕ್ನ ಎಲ್ಲಾ ಕಡೆ ಹುಡುಕ್ತಾರೆ ಎಲ್ಲೂ ಸಿಗದೆ ಇರೋದ್ರಿಂದ ಅವ್ರು ಹೊರಟೋಗ್ತಾರೆ ಕಾರ್ಡ್ ನೋಡ್ತಾ ನೋಡ್ತಿದ್ದಂಗೆನೆ ಕತ್ ಆವರಿಸ್ಬಿಡುತ್ತೆ ಆದ್ರಿಂದ ಒಂದು ಕೋಲಿಗೆ ಬೆಂಕಿಯನ್ನು ಹತ್ತಿಸ್ಕೋತಾನ ಆಗ್ಲೇ ಅವನಿಗೆ ಗೊತ್ತಾಗೋದು ಅವನ ಸುತ್ತಮುತ್ತ ಭಯಂಕರವಾದಂತ ಪ್ರಾಣಿಗಳೆಲ್ಲ ಇವೆ ಅಂತ ಆ ಪ್ರಾಣಿಗಳೆಲ್ಲ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತವೆ ಆದ್ರಿಂದ ಅವನು ಅವುಗಳನ್ನ ಬೆಂಕಿಯಿಂದ ಎದುರಿಸ್ತಿರ್ತಾನೆ ಆದ್ರೆ ಆ ಪ್ರಾಣಿಗಳೆಲ್ಲ ಒಂದೇ ಸಲ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತವೆ ಅದೇ ಸಮಯಕ್ಕೆ ಅಲ್ಲಿಗೆ ಆಗ್ಲೇ ನಾವು ನೋಡಿದ್ವಲ್ಲ ನಾವೇ ಅವಳು ಬಂದು ಆ ಪ್ರಾಣಿಗಳನ್ನೆಲ್ಲ ಒಡೆದು ಅಲ್ಲಿಂದ ಓಡಿಸ್ಬಿಡ್ತಾಳೆ ಇವಳೇ ಈ ಮೂವಿಯ ಹೀರೋಯಿನ್ ನಿಟೇರಿ ನಿಟೇರಿ ಅಂದ್ರೆ ಇವಳ ಹೆಸರು ನನ್ನನ್ನ ಕಾಪಾಡೋದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ ಜೇಕ್ ಅವಳಿಂದ ಹೋಗೋದು ಶುರು ಮಾಡ್ತಾನೆ ಹೀಗೆ ಇವ್ರಿಬ್ರು ಹೋಗ್ತಿರ್ಬೇಕಾದ್ರೆ ನಾವ್ ಆಗ್ಲಿ ಬಾಣದ ಮೇಲೆ ಬಂದು ಕುತ್ಕೊಂಡಿದ್ದ ಚಿಕ್ಕ ಜೀವಿಯನ್ನ ಅದೇ ತರದ ತುಂಬಾ ಜೀವಿಗಳು ಬಂದು ಜಾಕ್ ನ ಮೇಲೆ ಕುತ್ಕೋತವೆ ಜಾಕ್ ನಿಟೇರಿನ ಕೇಳ್ತಾನೆ ಇವೆಲ್ಲ ಏನು ಅಂತ ಆದ್ರಿಂದ ಅವಳು ಹೇಳ್ತಾಳೆ ಇವೆಲ್ಲ ಪವಿತ್ರ ಮರದ ಪವಿತ್ರ ಆತ್ಮಗಳು ಯಾರ ಮನಸ್ಸು ತುಂಬಾ ಶುದ್ಧವಾಗಿರುತ್ತೋ ಯಾರಿಗೆ ತುಂಬಾ ಧೈರ್ಯ ಇರುತ್ತೋ ಅಂತವ್ರ ಹತ್ರ ಮಾತ್ರ ಇವುಗಳು ಬರೋದು ಅಂತ ಇದೇ ಕಾರಣಕ್ಕೆ ನಿಟೇರಿ ಆಗ್ಲೇ ಜಾಕ್ ನ ಸಾಯಿಸ್ಲಿಲ್ಲ ಜೇಕು ಗೆ ಪರಿಶುದ್ಧವಾದ ಮನಸ್ಸಿದೆ ಅವ್ನು ಬೇರೆ ಮನುಷ್ಯರ ತರ ಕೆಟ್ಟವನಲ್ಲ ಅಂತ ಗೊತ್ತಾದ್ಮೇಲೆ ನಿಟೇರಿ ಅವನನ್ನ ನಾವಿಸ್ಗಳಿರೋ ಜಾಕೆ ಕರ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾಳೆ ಹೀಗೆ ಇವ್ರಿಬ್ರು ಹೋಗ್ತಿರ್ಬೇಕಾದ್ರೆ ಬೇರೆ ಗಳು ಬಂದು ಜೇಕ್ ನ ಲಾಕ್ ಮಾಡಿ ಅವರೆಲ್ಲ ವಾಸ ಮಾಡ್ತಿರೋ ಅಂತ ಜಾಕೆ ಕರ್ಕೊಂಡ್ ಬರ್ತಾರೆ ನಿಟೇರಿಯ ತಂದೆನೆ ಗಳ ರಾಜನಾಗಿರ್ತಾನೆ ಹಾಗೆ ಅವಳ ತಾಯಿ ದೈವ ಗುರು ಆಗಿರ್ತಾರೆ ಆದ್ರಿಂದ ಅವ್ರು ಜೇಕ್ ನ ರಕ್ತನ ಟೇಸ್ಟ್ ಮಾಡ್ತಾರೆ ಆಗ ಅವ್ರಿಗೆ ಗೊತ್ತಾಗುತ್ತೆ ಜೇಕ್ ನ ಒಳಗಡೆ ಇರೋದು ಒಂದು ಪವಿತ್ರವಾದ ಆತ್ಮ ಅಂತ ಜೇಕ್ ಅವರಿಗೆ ಹೇಳ್ತಾನೆ ನಾನು ನಿಮ್ಮ ಭಾಷೆಯನ್ನ ಕಲಿಬೇಕು ಅಂತಿದ್ದೀನಿ ನಿಮ್ಮ ಸಂಸ್ಕೃತಿಯನ್ನ ಕಲಿಬೇಕು ಅಂತಿದ್ದೀನಿ ಹಾಗೆ ನೀವು ಹೇಗೆ ಬೇಟೆಯನ್ನು ಅನ್ನೋದನ್ನು ಕೂಡ ಕಲಿಬೇಕು ಅಂತಿದ್ದೀನಿ ಅಂತ ಅದಕ್ಕೆ ಅವರು ಕೂಡ ಸರಿ ಅಂತ ಒಪ್ಕೊಂಡು ನಿಟ್ಟೇರಿನೇ ಅವನಿಗೆ ಎಲ್ಲಾನು ಕಲಿಸ್ಬೇಕು ಅಂತ ಡಿಸೈಡ್ ಮಾಡ್ತಾರೆ ನಂತರ ಗಳೆಲ್ಲ ಮಲ್ಕೊಳಂತ ಜಾಗದಲ್ಲೇ ಜೇಕ್ ಕೂಡ ಮಲ್ಕೋತಾನೆ ಆದ್ರಿಂದ ಅವನ ಮನುಷ್ಯ ಬಾಡಿಲಿ ಎಚ್ಚರ ಆಗುತ್ತೆ ಜೇಕ್ ನ ಅವತಾರ ಬಾಡಿ ಇನ್ನೂ ಕೂಡ ಜೀವಂತವಾಗಿದೆ ಅಂತ ಗೊತ್ತಾಗಿ ಎಲ್ಲರೂ ತುಂಬಾ ಖುಷಿ ಪಡ್ತಾರೆ ಯಾಕೆಂದ್ರೆ ಎಲ್ಲರಿಗೂ ಅನಿಸ್ತಿತ್ತು ಆ ಬಾಡಿನ ಪ್ರಾಣಿಗಳೆಲ್ಲ ತಿಂದಾಕ್ಬಿಟ್ಟಿರ್ತವೆ ಬಿಟ್ಟಿರ್ತವೆ ಅಂತ ನಂತರ ಕರ್ನಲ್ ಹಾಗೂ ಪಾರ್ಕರ್ ಜೇಕ್ ನ ಕರೆಸಿ ತಡಸ್ತಾರೆ ಜೈಕ್ ಅವರಿಗೆ ಹೇಳ್ತಾನೆ ನಾನು ನಾವೀಸ್ಗಳ ಗುಂಪಿಗೆ ಅವರ ಕಲ್ಚರ್ ಗಳನ್ನೆಲ್ಲ ಕಲಿತಿದ್ದೀನಿ ಅಂತ ಪಾರ್ಕರ್ ಅವನಿಗೆ ಎಕ್ಸ್ಪ್ಲೈನ್ ಮಾಡ್ತಾನೆ ಈ ಗಳು ವಾಸ ಮಾಡ್ತಿರೋ ಜಾಗದಲ್ಲಿ ಒಂದು ದೊಡ್ಡ ಮರ ಇದೆ ಆ ಮರದ ಕೆಳಗಡೆ ಬೇಕಾದಷ್ಟು ಅನಪ್ಟ ನೇಮ್ ಇದೆ ಆ ಮರನ ನಾವು ಬಿಡಿಸಬೇಕಷ್ಟೇ ನಿನ್ಗೆ ಮೂರು ತಿಂಗಳು ಟೈಮ್ ಇದೆ ಅಷ್ಟರಲ್ಲಿ ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ ಆ ಜಾಗನ ಖಾಲಿ ಮಾಡೋ ರೀತಿ ಮಾಡ್ಬೇಕು ಅದಾದ್ಮೇಲೆ ಅವರನ್ನೆಲ್ಲ ಸಾಯಿಸಿನಾದ್ರೂ ಸರಿನೇ ನಾವು ಅನೋಪ್ಟ್ಯಾ ನೇಮ್ ಅನ್ನ ತಗೋತೀವಿ ಅಂತ ನಂತರದ ಸೀನ್ ಅಲ್ಲಿ ನಮ್ಗೆ ತೋರಿಸ್ತಾರೆ ಗ್ರೇಸ್ ಈ ಅವತಾರ್ ಪ್ರಾಜೆಕ್ಟ್ ನ ತೇಲ್ತಿರೋ ಬೆಟ್ಟಗಳ ಹತ್ರ ಶಿಫ್ಟ್ ಮಾಡ್ತಾಳೆ ಆರನೇ ದಿನದಿಂದ ಜೇಕ್ ನಾವಿಸ್ಗಳ ಮಧ್ಯೆ ನಿಟೇರಿ ಜೊತೆ ಎಲ್ಲಾ ವಿದ್ಯೆಯನ್ನು ಕಲಿಯೋದಕ್ಕೆ ಶುರು ಮಾಡ್ತಾನೆ ಕಾರಿನಲ್ಲಿ ಹೇಗೆ ವಾಸ ಮಾಡೋದು ಪ್ರಾಣಿಗಳು ಅಟ್ಯಾಕ್ ಮಾಡಿದಾಗ ಹೇಗೆ ತಪ್ಪಿಸ್ಕೊಳ್ಳೋದು ಹಾಗೆ ಅವುಗಳನ್ನು ಹೇಗೆ ಭೇಟಿ ಆಡೋದು ಅಂತೆಲ್ಲ ಹೀಗೆ ತುಂಬಾ ದಿನಗಳ ಪ್ರಾಕ್ಟೀಸ್ ನಂತರ ಅವುಗಳನ್ನೆಲ್ಲ ಕಲಿತಾನೆ ನಂತರ ನಿಟೇರಿ ಜೇಕ್ ನ ಕೊನೆಯ ಪರೀಕ್ಷೆಗೆ ಕರ್ಕೊಂಡು ಬರ್ತಾಳೆ ಆ ಕೊನೆಯ ಪರೀಕ್ಷೆ ಏನಂತಂದ್ರೆ ಇಕ್ರಾನ್ ಅನ್ನುವಂತ ಒಂದು ಡ್ರ್ಯಾಗನ್ ಅನ್ನ ಹಿಡಿದು ಪಾರ್ಟ್ನರ್ ಅನ್ನ ಮಾಡ್ಕೊಳ್ಳೋದು ಹೌದು ಒಬ್ಬ ನಾವೇ ಆಗ್ಬೇಕು ಅಂದ್ರೆ ಇಕ್ರಾನ್ ಅನ್ನ ಹಿಡಿದು ಪಾರ್ಟ್ನರ್ ಆಗಿ ಮಾಡ್ಕೋಬೇಕು ಅನ್ನೋದು ಇಲ್ಲಿನ ಸಂಪ್ರದಾಯ ಅಷ್ಟೇ ಅಲ್ಲ ನಾವೇ ಆಗುವಂತ ಅವನು ಅವನ ಜೀವನದಲ್ಲಿ ಒಂದೇ ಒಂದು ಇಕ್ರಾನ್ ಚೂಸ್ ಮಾಡೋದಕ್ಕೆ ಆಗೋದಷ್ಟೇ ನಿಟೇರಿ ಅವನಿಗೆ ಹೇಳ್ತಾಳೆ ನಿನ್ಗೆ ಸೇರ್ಬೇಕಾಗಿರುವಂತ ಇಕ್ರಾನ್ ನಿನ್ನ ಮೇಲೆ ದಾಳಿ ಮಾಡುತ್ತೆ ನೀನು ಅದನ್ನೇ ಮಾತ್ರ ಇಡಿಬೇಕು ಅಂತ ಜೈ ಕೂಡ ಸರಿ ಅಂತ ಹೇಳಿ ಇಕ್ರಾನ್ ಗಳೆಲ್ಲ ಇದ್ದ ಜಾಕೆ ಹೋಗ್ತಾನೆ ಅಲ್ಲಿ ಒಂದು ಇಕ್ರಾನ್ ಅವನ ಮೇಲೆ ಅಟ್ಯಾಕ್ ಮಾಡುತ್ತೆ ಆದ್ರಿಂದ ಅದನ್ನ ಹಿಡಿಯೋದಕ್ಕೆ ಶುರು ಮಾಡ್ತಾನೆ ಹೇಗೋ ಮಾಡಿ ತುಂಬಾ ಕಷ್ಟಪಟ್ಟು ಆ ಇಕ್ರಾನ್ ಅನ್ನ ಹಿಡಿದು ಅವನ ಕೂದ್ಲನ್ನ ಅದಕ್ಕೆ ಕನೆಕ್ಟ್ ಮಾಡ್ತಾನೆ ಇದನ್ನ ನಾವಿಗಳ ಭಾಷೆಯಲ್ಲಿ ಬಂದನು ಅಂತಾರೆ ಈ ತರ ನಾವಿಗಳು ಹಾಗೆ ಪ್ರಾಣಿಗಳೇನಾದ್ರೂ ಒಂದಾದ್ರೆ ಅವರ ಮನಸ್ಸು ಕೂಡ ಒಂದೇ ರೀತಿ ಯೋಚನೆ ಮಾಡೋದಕ್ಕೆ ಶುರು ಮಾಡುತ್ತೆ ನಂತರ ಇಕ್ರಾನ್ ಅವನು ಹೇಳಿದ ಹಾಗೆ ಕೇಳೋದಕ್ಕೆ ಶುರು ಮಾಡುತ್ತೆ ಆದ್ರಿಂದ ಜೇಕ್ ಮೇಲೆ ಕೂತ್ಕೊಂಡು ಹಾರಾಡ್ತಿರ್ತಾನೆ ನಿಟೇರಿ ಕೂಡ ಅವಳ ಇಕ್ರಾನ್ ಜೊತೆಗೆ ಹಾರಾಡೋದಕ್ಕೆ ಬರ್ತಾಳೆ ಜೇಕ್ ಗೆ ಮೊದ್ಮೊದ್ಲು ಹಾರಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಆದ್ರೆ ಹೋಗ್ತಾ ಹೋಗ್ತಾ ಎಲ್ಲಾನು ಕೂಡ ಕಲ್ತ್ಕೊ ಬಿಡ್ತಾನೆ ಇಲ್ಲಿ ಜೇಕ್ ಹಾಗೂ ನಿಟೇರಿ ಇಬ್ರು ಕೂಡ ಒಬ್ಬರನ್ನೊಬ್ರು ಇಷ್ಟ ಪಡೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾರೆ ಹೀಗೆ ಒಂದು ದಿನ ನಿಟೇರಿ ಹಾಗೂ ಜೇಕ್ಸ್ ಅಲ್ಲಿ ಇಕ್ರಾನ್ ಗಳ ಮೇಲೆ ಕುತ್ಕೊಂಡು ಪ್ರಾಕ್ಟೀಸ್ ಅನ್ನ ಮಾಡ್ತಿರ್ಬೇಕಾದ್ರೆ ಬೇರೆ ಎಲ್ಲ ಇಕ್ರಾನ್ ಗಳಿಗಿಂತ ತುಂಬಾನೇ ದೊಡ್ಡ ಸೈಜ್ ಹಾಗೂ ತುಂಬಾನೇ ಡಿಫ್ರೆಂಟ್ ಆಗಿರುವಂತ ಒಂದು ಇಕ್ರಾನ್ ಇವ್ರಿಬ್ರ ಮೇಲೆ ಅಟ್ಯಾಕ್ ಮಾಡಿ ಕಾಯಿಸೋದಕ್ಕೆ ಪ್ರಯತ್ನ ಪಡುತ್ತೆ ಆಗ ಇವರಿಬ್ರು ಹೇಗೋ ಮಾಡಿ ತುಂಬಾ ಕಷ್ಟ ಪಟ್ಟು ಅದ್ರಿಂದ ತಪ್ಪಿಸ್ಕೋತಾರೆ ನಂತರ ನಿಟ್ಟೇರಿ ಜಯ ಕಿ ಹೇಳ್ತಾಳೆ ಆ ಪ್ರಾಣಿ ಹೆಸರು ಟರುಕ್ ಅಂತ ಅದು ಇಡೀ ಈ ಪ್ಯಾಂಡರದಲ್ಲಿ ಅತ್ಯಂತ ಶಕ್ತಿಶಾಲಿಯಾದ ಜೀವಿ ಇದುವರೆಗೂ ಆ ಪ್ರಾಣಿಯ ಮೇಲೆ ಮೂರು ಜನ ಮಾತ್ರ ಕೂತ್ಕೊಳಕೆ ಆಗಿರೋದು ಟರುಕ್ ನ ಮೇಲೆ ಕುತ್ಕೊಂಡು ಅದನ್ನ ಕಂಟ್ರೋಲ್ ಮಾಡೋರನ್ನ ಟರುಕ್ ಮುಕ್ಟೋ ಅಂತಾರೆ ಟರುಕ್ ಮುಕ್ಟೋನ ನಮ್ಮ ನಾವೀಸ್ಗಳು ದೇವರು ತರನೇ ನೋಡ್ತಾರೆ ಅಂತ ಜಯಕ್ ಈಗ ಅವನ ಪರೀಕ್ಷೆಗಳನ್ನೆಲ್ಲ ಮುಗಿಸಿರೋದ್ರಿಂದ ನಾವೀಸ್ಗಳು ಅವರ ಸಂಪ್ರದಾಯದ ಮೂಲಕ ಎಲ್ಲರಿಗೂ ಅನೌನ್ಸ್ ಮಾಡ್ತಾರೆ ಜೇಕ್ ಈಗ ಒಬ್ಬ ಕಂಪ್ಲೀಟ್ ನಾವಿ ಆಗಿದ್ದಾನೆ ಅಂತ ನಂತರ ರಾತ್ರಿಯ ಸಮಯದಲ್ಲಿ ನಿಟೇರಿ ಜೇಕ್ ನ ಒಂದು ಜಾಕೆ ಕರ್ಕೊಂಡು ಬಂದು ಹೇಳ್ತಾಳೆ ಈ ಜಾಗದಲ್ಲಿ ಪವಿತ್ರ ಆತ್ಮಗಳೆಲ್ಲ ವಾಸ ಮಾಡ್ತಿರ್ತವೆ ಅಂತ ಅವನು ಕೂಡ ಕೂರ್ಲನ್ನ ಮರಕ್ಕೆ ಕನೆಕ್ಟ್ ಮಾಡಿದಾಗ ಅವನುಗೂ ಪವಿತ್ರ ಆತ್ಮಗಳ ಶಬ್ದಗಳೆಲ್ಲ ಕೇಳಿಸ್ತವೆ ಅಷ್ಟೇ ಅಲ್ಲ ಇಲ್ಲಿ ಜೇಕ್ ಹಾಗೂ ನಿಟೇರಿ ಒಬ್ಬರನ್ನೊಬ್ರು ಇಷ್ಟಪಡ್ತಿರೋ ವಿಷಯ ಹೇಳ್ಕೊತಾರೆ ನಂತರ ಮಾರನೆ ದಿನ ತೋರಿಸ್ತಾರೆ ಜೇಕ್ ಹಾಗೂ ನಿಟೇರಿ ಅಲ್ಲಿ ಮಲಗಿರ್ಬೇಕಾದ್ರೆ ಮನುಷ್ಯರ ಆ ದೊಡ್ಡ ದೊಡ್ಡ ಬುಲ್ಡಸರ್ ಗಳು ಬಂದು ಪವಿತ್ರ ಆತ್ಮಗಳೆಲ್ಲ ವಾಸ ಮಾಡ್ತಿದ್ದ ಮರನ್ನ ನಾಶ ಮಾಡ್ತಾರೆ ಯಾಕೆಂದ್ರೆ ಪಾರ್ಕ್ ಜೇಕ್ ಕೊಟ್ಟಿದ್ದ ಮೂರು ತಿಂಗಳ ಟೈಮ್ ಮುಗ್ದೋಗಿರುತ್ತೆ ಇನ್ನು ಕೂಡ ಜೇಕ್ ಅವನ ಕೆಲಸನ ಕಂಪ್ಲೀಟ್ ಮಾಡಿಲ್ಲ ಅಂತ ಆ ಜಾಗನೆಲ್ಲ ನಾಶ ಮಾಡೋದಕ್ಕೆ ಶುರು ಮಾಡಿರ್ತಾರೆ ಜೇಕ್ ಆ ಬುಲ್ಡೋಸರ್ ನ ನಿಲ್ಸೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾನೆ ಆದ್ರೆ ಸೋಲ್ಜರ್ಸ್ ಗಳು ಅವನ ಮೇಲೆ ಶೂಟ್ ಮಾಡಿದ್ರಿಂದ ನಿಟೇರಿನ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ ಇದೇ ಸಮಯದಲ್ಲಿ ಕರ್ನಲ್ ಗೆ ಗೊತ್ತಾಗುತ್ತೆ ಬುಲ್ಡೋಸರ್ ನ ತಡೆಯೋದಕ್ಕೆ ಬಂದಿದ್ದು ಜೇಕ್ ಅಲ್ಲಿ ಅಂತ ಆದ್ರಿಂದ ಜನರನ್ನ ಕರ್ಕೊಂಡು ಸ್ಲೀಪಿಂಗ್ ಚೇಂಬರ್ಸ್ ಗಳಿದ್ದ ಜಾಕೆ ಹೋಗ್ತಾನೆ ಈ ಕಡೆ ಜಾಕ್ ನಾವಿಸ್ ಗಳೆಲ್ಲ ಇದ್ದ ಜಾಕೆ ಬಂದು ನಿಮ್ಮ ಪ್ರಾಣ ಅಪಾಯದಲ್ಲಿದ್ದ ಇಲ್ಲಿಂದ ನೀವೆಲ್ಲ ಹೋಗಬೇಕು ಅಂತ ಹೇಳೋಷ್ಟರಲ್ಲಿ ಕರ್ನಲ್ ಬಂದು ಸ್ಲೀಪಿಂಗ್ ಚೇಂಬರ್ಸ್ ಓಪನ್ ಮಾಡ್ತಾನೆ ಆದ್ರಿಂದ ಅವತಾರ್ ಬಾಡಿಗಳೆಲ್ಲ ಪ್ರಜ್ಞೆ ಪ್ರಜ್ಞಾ ತಪ್ಪೆ ಬಿದ್ದೋಗ್ತವೆ ನಂತರ ಪಾರ್ಕರ್ ಗ್ರೇಸ್ ಹಾಗೂ ಜೇಕ್ ನ ಕೇಳ್ತಾನೆ ನಿಮ್ಗೆ ಕೊಟ್ಟಿದ್ದ ಕೆಲಸ ಏನು ನೀವು ಮಾಡ್ತಾ ಇರೋದೇನು ನಿಮ್ಗೆ ಕೊಟ್ಟಿರೋ ಕೆಲಸ ಇದ್ರು ಪರವಾಗಿಲ್ಲ ಆದ್ರೆ ಎಷ್ಟು ಧೈರ್ಯ ಇರ್ಬೇಕು ನಿಮ್ಗೆ ಆ ನಾವಿಸ್ ಗಳಿಗೆ ಸಪೋರ್ಟ್ ಮಾಡ್ತಿದ್ದೀರಲ್ಲ ಅಂತ ಅಂದಾಗ ಗ್ರೇಸ್ ಹೇಳ್ತಾಳೆ ಆ ಜಾಗದಲ್ಲಿ ನಾವಿಸ್ ಗಳ ಮಕ್ಕಳು ಇದ್ದಾವೆ ಹಾಗೆ ಕುಟುಂಬಗಳೆಲ್ಲ ಇದ್ದಾವೆ ಪ್ಲೀಸ್ ಆ ಜಾಗನ ನಾಶ ಮಾಡಬೇಡಿ ಅಂತ ಅಂದಾಗ ಸರಿ ಅಂತ ಹೇಳಿ ಪಾರ್ಕರ್ ಅವರಿಬ್ರಿಗೂ ಒಂದು ಗಂಟೆ ಟೈಮ್ ಅನ್ನು ಕೊಡ್ತಾನೆ ನೀವು ಈ ಒಂದು ಗಂಟೆಲಿ ಅವರನ್ನೆಲ್ಲ ಒಪ್ಪಿಸಿ ಅಲ್ಲಿಂದ ಹೋಗೋ ಹಾಗೆ ಮಾಡ್ಲಿಲ್ಲ ಅಂತಂದ್ರೆ ನಾನು ಯಾರು ಮಾತನ್ನು ಕೇಳೋದಿಲ್ಲ ಅಂತ ಸರಿ ಅಂತ ಹೇಳಿ ಗ್ರೇಸ್ ಹಾಗೂ ಜೇಕ್ ಸ್ಲೀಪಿಂಗ್ ಚೇಂಬರ್ ಮಲ್ಕೋತಾರೆ ಆದ್ರಿಂದ ಅವರಿಗೆ ಅವತಾರ ಬಾಡಿಲಿ ಎಚ್ಚರ ಆಗುತ್ತೆ ನಂತರ ಇವರಿಬ್ರು ನಾವೇಸ್ ಕಳಿಗೆಲ್ಲ ಹೇಳ್ತಾರೆ ನಿಮ್ಮ ಪ್ರಾಣ ಅಪಾಯದಲ್ಲಿದ್ದೆ ಮನುಷ್ಯರು ಅಟ್ಯಾಕ್ ಮಾಡೋದಕ್ಕೆ ಬರ್ತಿದ್ದಾರೆ ನೀವೆಲ್ಲ ಇಲ್ಲಿಂದ ಹೋಗ್ಬೇಕು ಅಂತ ಆಗ ನಿಟ್ಟಿಯಾರಿ ಅವನನ್ನ ಕೇಳ್ತಾಳೆ ಅಂದ್ರೆ ಈ ವಿಷಯ ನಿಮ್ಗೆ ಮೊದ್ಲಿಂದಾನು ಅಂತ ಆಗ ಜೇಕ್ ಹೇಳ್ತಾನೆ ಹೌದು ಗೊತ್ತಿತ್ತು ಈ ವಿಷಯನ ಹೇಳೋದಕ್ಕೆ ಅವ್ರು ನನ್ನನ್ನ ನಿಮ್ಮ ಹತ್ರ ಅಂತ ಇದರಿಂದ ನಿಟ್ಯಾರಿಗೆ ಜೇಕ್ ಮೇಲೆ ಇದ್ದಂತ ನಂಬಿಕೆಗಳೆಲ್ಲ ಹೊಟ್ಟೋಗ್ತವೆ ಆದ್ರೂ ಕೂಡ ಜೇಕ್ ಅವಳಿಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾನೆ ಆದ್ರೆ ಈಗ ನಾನು ಸಂಪೂರ್ಣವಾಗಿ ನಿಮ್ ಕಡೆ ಇದ್ದೀನಿ ಈ ಜಾಗ ನನ್ಗೆ ತುಂಬಾ ಇಷ್ಟ ಆಗಿದೆ ಈ ಜನರು ನನಗೆ ತುಂಬಾ ಇಷ್ಟ ಆಗಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನ್ ನಿನ್ನ ತುಂಬಾ ಇಷ್ಟ ಪಡ್ತಿದ್ದೀನಿ ಅಂತ ಆದ್ರೆ ಎಷ್ಟೇ ಹೇಳಿದ್ರು ಗಳಿಗೆ ಜೇಕ್ ಹಾಗೂ ಗ್ರೇಸ್ ನ ಮೇಲೆ ನಂಬಿಕೆನೆ ಬರೋದಿಲ್ಲ ಹಾಗೆ ನಿಟೇರಿಯ ತಂದೆ ಇರ್ತಾರಲ್ಲ ಗಳ ರಾಜ ಅವ್ರು ಎಲ್ಲರಿಗೂ ಹೇಳ್ತಾರೆ ನಾವು ಮನುಷ್ಯರ ವಿರುದ್ಧ ಯುದ್ಧ ಮಾಡೋಣ ನಮ್ಮ ಜಾಗಕ್ಕೋಸ್ಕರ ಅಂತ ಇವ್ರು ಮಾಡಿರೋಂತ ತಪ್ಪಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತ ಗ್ರೇಸ್ ಹಾಗೂ ಜೇಕ್ ನ ಕಟ್ಟಾಕ್ತಿರ್ಬೇಕಾದ್ರೆ ಅಲ್ಲಿಗೆ ಮನುಷ್ಯರ ದೊಡ್ಡ ದೊಡ್ಡ ಏರ್ಕ್ರಾಫ್ಟ್ ಗಳೆಲ್ಲ ಬರ್ತವೆ ಕರ್ನಲ್ ಕ್ಯಾಮ್ರದಲ್ಲಿ ನೋಡ್ತಾನೆ ಗಳೆಲ್ಲ ಜೇಕ್ ಹಾಗೂ ಗ್ರೇಸ್ ನ ಕಟ್ಟಾಕಿರೋದನ್ನ ಆದ್ರಿಂದ ಅವ್ನ್ಗೆ ಗೊತ್ತಾಗುತ್ತೆ ನಾವಿಸ್ಕೊಳ್ಳುವ ಜಾಗನ ಬಿಟ್ಟು ಹೋಗೋದಕ್ಕೆ ಒಪ್ಕೊಂಡಿಲ್ಲ ಅಂತ ಆದ್ರಿಂದ ಅವರ ಮೇಲೆಲ್ಲ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ ಹೋಗ್ಲಿ ಪಾಪ ಅಂತ ನಿಟೇರಿ ತಾಯಿ ಬಂದು ಗ್ರೇಸ್ ಹಾಗೂ ಜೇಕ್ ಕಟ್ಟಿದಂತ ದಾರನ ಕಟ್ ಮಾಡ್ತಾರೆ ಇದೇ ಸಮಯದಲ್ಲಿ ನಿಟೇರಿ ತಂದೆಗೆ ಏಟಾಗಿ ಆಗಿ ಅವರು ಸತ್ತೋಗ್ತಾರೆ ಈ ಕಡೆ ಪಾರ್ಕರ್ ನ ಕಡೆಯವರು ಬಂದು ಜೇಕ್ ಹಾಗೂ ಗ್ರೇಸ್ ನ ಸ್ಲೀಪಿಂಗ್ ಚೇಂಬರ್ ಇಂದ ಹೊರಗಡೆ ತೆಗೆದು ಗ್ರೇಸ್ ಜೇಕ್ ನೋಮ್ ಇವ್ರು ಮೂರ್ ಜನ ಕೂಡ ಅರೆಸ್ಟ್ ಮಾಡಿ ಒಂದು ರೂಮ್ ನಲ್ಲಿ ಹಾಕ್ತಾರೆ ಇದೇ ಜಾಗದಲ್ಲಿ ಒಬ್ಳು ಪೈಲಟ್ ಇರ್ತಾಳೆ ಇವಳ ಹೆಸರು ಟ್ಯೂಬಿ ಅಂತ ಟ್ಯೂಬಿ ಗ್ರೇಸ್ ನ ಕಡೆ ಇವಳೆ ಆದ್ರೆ ಇವ್ರನ್ನೆಲ್ಲ ಕಾಪಾಡಿ ಅಲ್ಲಿಂದ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಕರ್ನಲ್ ಗೆ ಶೂಟ್ ಮಾಡ್ಬಿಡ್ತಾನೆ ಇವರೆಲ್ಲ ಹೋಗ್ತಿರ್ಬೇಕಾದ್ರೆ ಸುಮ್ನೆ ಹಾಗೆ ಹೋಗ್ತಿರೋದಿಲ್ಲ ಇವರ ಸ್ಲೀಪಿಂಗ್ ಚೇಂಬರ್ ಗಳನ್ನೆಲ್ಲ ಎತ್ಕೊಂಡು ಕಾಡಿನ ಮಧ್ಯಕ್ಕೆ ಹೊರಟೋಗ್ತಾರೆ ಕರ್ನಲ್ ಹಾಗೂ ಪಾರ್ಕರ್ ನ ಕಡೆ ಅವರು ಹುಡುಕ್ತಾ ಇರ್ಲಿ ಅಂತ ಗೆ ಗುಂಡು ಬಿದ್ದಿರೋದ್ರಿಂದ ಅವ್ಳಿಗೆ ತುಂಬಾ ಸೀರಿಯಸ್ ಆಗಿ ಅವಳು ಸತ್ತು ಹೋಗ್ತಾಳೆ ನಂತರ ಜೇಕ್ ಸ್ಲೀಪಿಂಗ್ ಚೇಂಬರ್ ಒಳಗಡೆ ಹೋದಾಗ ಅವನ ಬಾಡಿ ಬಾಡಿಲಿ ಹೆಚ್ಚಾಗುತ್ತೆ ಆಗ ಅವನು ನೋಡ್ತಾನೆ ಅಷ್ಟು ಸುಂದರವಾಗಿದ್ದಂತ ಆ ಜಾಗ ಮನುಷ್ಯರಿಂದ ಒಂದು ಸ್ಮಶಾನದ ರೀತಿ ಆಗೋಗಿರುತ್ತೆ ಈಗ ನಾವೀಸ್ಗಳ ನಂಬಿಕೆನ ಮತ್ತೆ ಗಳಿಸ್ಬೇಕು ಅಂದ್ರೆ ಅದಕ್ಕೆ ಒಂದೇ ಒಂದು ದಾರಿ ಇರೋದು ಅಂತ ಇಕ್ರಾನ್ ನ ಮೇಲೆ ಹತ್ತಿ ತುಂಬಾ ಮೇಲೆ ಬರ್ತಾನೆ ಆಗ ಅವನಿಗೆ ತ್ರೂಪ್ ಕಾಣುತ್ತೆ ಇಕ್ರಾನ್ ನ ಮೇಲಿಂದ ಹಾರಿ ನ ನಮ್ಮ ಬಂದು ಬಿಳ್ತಾನೆ ಇಲ್ಲಿಗೆ ಸೀನ್ ಕಟ್ ಆಗಿ ನಾವಿಸ್ ಕಡೆಗೆ ಶಿಫ್ಟ್ ಆಗುತ್ತೆ ಎಲ್ಲಾ ನಾವೀಸ್ಗಳು ಮನುಷ್ಯರ ವಿರುದ್ಧ ಯುದ್ಧ ಮಾಡೋದಕ್ಕೆ ಎಲ್ಲಾ ತಯಾರು ಮಾಡ್ಕೋತಿರ್ಬೇಕಾದ್ರೆ ಅಲ್ಲಿಗೆ ತ್ರೂಪ್ ಬರ್ತಿರೋದನ್ನ ಅವರೆಲ್ಲ ನೋಡ್ತಾರೆ ಇದರಿಂದ ಅವರೆಲ್ಲ ತುಂಬಾ ಹೆದರ್ಕೊ ಬಿಡ್ತಾರೆ ಆಗ ಅವರು ಕರೆಕ್ಟ್ ಆಗಿ ನೋಡಿದಾಗ ಗೊತ್ತಾಗುತ್ತೆ ಅದ್ರ ಮೇಲೆ ಜೇಕ್ ಕೂತಿದ್ದಾನೆ ಅಂತ ನಿಟೇರಿ ಮೊದಲೇ ಹೇಳ್ದಂಗೆನೆ ಜೇಕ್ ತ್ರೂಪ್ ನ ಮೇಲೆ ಬಂದಿರೋದ್ರಿಂದ ಎಲ್ಲರೂ ಅವನನ್ನ ದೇವರ ರೀತಿನೇ ನೋಡ್ತಿರ್ತಾರೆ ಜೇಕ್ ಅವರಿಗೆಲ್ಲ ಹೇಳ್ತಾನೆ ಯಾವ್ದೇ ಮನುಷ್ಯರು ಬಂದ್ರು ಅಷ್ಟೇ ಯಾರು ಬಂದ್ರು ಅಷ್ಟೇನೆ ಇದು ನಮ್ ಜಾಗ ನಾವು ಯಾವ್ದೇ ಕಾರಣಕ್ಕೂ ಅವ್ರಿಗೆ ಬಿಟ್ಕೊಡ್ಬಾರ್ದು ಪ್ಯಾಂಡೋರದಲ್ಲಿ ಎಲ್ಲಾ ಬುಡಕಟ್ಟು ಜನಾಂಗದವ್ರಿಗೂ ಹೇಳಿ ತೂಪ್ ಮುಕ್ತಾನ್ ಹೇಳ್ದ ನಾವು ಮನುಷ್ಯರ ವಿರುದ್ಧ ಯುದ್ಧ ಮಾಡಬೇಕು ಅಂತ ತೂಪ್ ನ ಮೇಲೆ ಸವಾರಿ ಮಾಡೋನ ತೂಪ್ ಮುಕ್ತಾನ್ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಪ್ಯಾಂಡೋರದಲ್ಲಿ ಇನ್ನೂ ಕೂಡ ಬೇರೆ ಬೇರೆ ಜಾತಿಯ ನಾವಿಸ್ಗಳೆಲ್ಲಾ ಇರ್ತಾರೆ ಈಗ ಜೇಕ್ ತೂಪ್ ಮುಕ್ತನಾಗಿರೋದ್ರಿಂದ ಅವ್ನು ಏನ್ ಹೇಳ್ತಾನೋ ಎಲ್ಲಾ ಗಳು ಕೂಡ ಅದನ್ನೇ ಕೇಳ್ತಿರ್ತಾರೆ ಆದ್ರಿಂದ ಜೇಗ್ ಪ್ಯಾಂಡೋರದಲ್ಲಿ ಎಲ್ಲಾ ನಾವೀಸ್ ಗಳನ್ನ ಒಂದು ಕಡೆಗೆ ಸೇರಿಸಿ ಮನುಷ್ಯರ ವಿರುದ್ಧ ಯುದ್ಧ ಮಾಡೋದಕ್ಕೆ ತಯಾರು ಮಾಡ್ತಿರ್ತಾನೆ ಹಾಗೆ ಅದೇ ರಾತ್ರಿ ಗಳ ದೇವತೆ ಏವ ವಾಸ ಮಾಡ್ತಿರೋ ಅಂತ ಜಾಕೆ ಹೋಗಿ ಅವರಿಗೆ ಹೇಳ್ತಾನೆ ಬರೀ ನಾವೇ ಯುದ್ಧ ಮಾಡ್ತೀವಿ ಅಂದ್ರೆ ಮನುಷ್ಯರ ವಿರುದ್ಧ ಗೆಲ್ಲೋದಕ್ಕಾಗೋದಿಲ್ಲ ಅದಕ್ಕೆ ನಿಮ್ಮ ಸಹಾಯ ಬೇಕು ನನಗೆ ಗೊತ್ತು ನೀವು ಪ್ಯಾಂಡೋರದ ಪ್ರತಿಯೊಂದು ಜೀವಿಲು ಕೂಡ ವಾಸ ಮಾಡ್ತೀರಾ ಅಂತ ಹೇಗಾದ್ರೂ ಮಾಡಿ ಈ ಯುದ್ಧದಲ್ಲಿ ನಮಗೆ ಸಹಾಯ ಮಾಡಿ ಅಂತ ಹೇಳ್ತಾರೆ ನಂತರ ಮಾರಣಿ ದಿನ ತೋರಿಸ್ತಾರೆ ಕರ್ನಲ್ ಅವ್ರ ಹತ್ರ ಇರುವಂತ ಎಲ್ಲಾ ದೊಡ್ಡ ದೊಡ್ಡ ಏರ್ ಕ್ರಾಫ್ಟ್ ಗಳನ್ನ ತಗೊಂಡು ನಾವೀಸ್ ಗಳ ಜೊತೆ ಯುದ್ಧ ಮಾಡೋದಕ್ಕೆ ತಯಾರಾಗಿ ಬರ್ತಿರ್ತಾರೆ ಈ ಕಡೆ ನಮ್ಮ ನಾವೀಸ್ ಕೂಡ ಏನು ಕಮ್ಮಿ ಇರೋದಿಲ್ಲ ಅವ್ರ ಹತ್ರ ಏನೇನ್ ವಸ್ತುಗಳಿದೆಯೋ ಅದನ್ನೆಲ್ಲ ತಗೊಂಡು ಯುದ್ಧಕ್ಕೆ ಇಳ್ದೇ ಬಿಡ್ತಾರೆ ಇಲ್ಲಿ ಜೇಕ್ ನಾವಿಸ್ ಗಳ ಲೀಡರ್ ಆಗಿ ಅವ್ರನ್ನೆಲ್ಲ ಲೀಡ್ ಮಾಡ್ತಿರ್ತಾನೆ ಗಳು ಹಾಗೆ ಮನುಷ್ಯರ ನಡುವೆ ಒಂದು ದೊಡ್ಡ ಯುದ್ಧನೆ ಶುರು ಆಗೋಗುತ್ತೆ ಜೇಕ್ ಹತ್ರ ಪ್ಯಾಂಡೋರೋದಲ್ಲಿ ಅತ್ಯಂತ ಶಕ್ತಿಶಾಲಿ ಆಗಿರುವಂತ ಪಕ್ಷಿ ಇರೋದ್ರಿಂದ ಆ ಏರ್ ಕ್ರಾಫ್ಟ್ ಗಳನ್ನೆಲ್ಲ ನಾಶ ಮಾಡೋದಕ್ಕೆ ಶುರು ಮಾಡ್ತಾನೆ ನಾವೀಸ್ ಗಳು ಎಷ್ಟೇ ಪವರ್ಫುಲ್ ಆಗಿದ್ರು ಕೂಡ ಮನುಷ್ಯರ ಟೆಕ್ನಾಲಜಿ ಮುಂದೆ ಅವರು ಹೆಚ್ಚು ಹೊತ್ತು ನಿಂತುಕೊಳ್ಳೋದಕ್ಕೆ ಆಗೋದಿಲ್ಲ ನೋಡ್ತಾ ನೋಡ್ತಿದ್ದಂಗೆನೆ ಒಬ್ಬೊಬ್ಬರ ನಾವಿಸ್ಗಳು ಮನುಷ್ಯರ ಗುಂಡಿಗೆ ಬಲಿಯಾಗ್ತಿರ್ತಾರೆ ಈ ಕಡೆ ನೆಟೇರಿ ಇದ್ದ ಜಾಗದಲ್ಲಿ ರೋಬೋಟ್ ಒಳಗಡೆ ಇದ್ದ ಮನುಷ್ಯರೆಲ್ಲ ಅವಳನ್ನ ಸುತ್ತುವರೆದು ಅವಳನ್ನ ಇನ್ನೇನು ಸಾಯಿಸಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಪ್ಯಾಂಡೋರಾದ ಪ್ರಾಣಿಗಳೆಲ್ಲ ಒಂದಾಗಿ ಬಂದು ಮನುಷ್ಯರ ವಿರುದ್ಧ ಯುದ್ಧ ಮಾಡೋದಕ್ಕೆ ಶುರು ಮಾಡ್ತವೆ ಅಂದ್ರೆ ಜೇಕ್ ಕೇಳಿದಕ್ಕೆ ಏವಾ ದೇವತೆ ನಿಜವಾಗ್ಲೂ ಸಹಾಯ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ ಈ ಕಡೆ ನಿಟೇರಿ ಇದ್ದ ಜಾಗಕ್ಕೆ ಕರ್ನಲ್ ಬಂದು ಅವಳನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾಗ ಅಲ್ಲಿಗೆ ಜೇಕ್ ಬರ್ತಾನೆ ಕರ್ನಲ್ ಹಾಗೂ ಜೇಕ್ ನಡುವೆ ಒಂದು ದೊಡ್ಡ ಫೈಟೆ ನಡೆಯುತ್ತೆ ಹೀಗೆ ಇವರಿಬ್ಬರ ಫೈಟ್ ನಡೀತಿರ್ಬೇಕಾದ್ರೆ ಅಲ್ಲೇ ಮುಂದೆ ಸ್ಲೀಪಿಂಗ್ ಚೇಂಬರ್ ಇರೋದು ಕರ್ನಾಲ್ ಗೆ ಕಾಣಿಸ್ಬಿಡುತ್ತೆ ಆದ್ರಿಂದ ಅದನ್ನ ಹೋಗಿ ಡ್ಯಾಮೇಜ್ ಮಾಡ್ಬಿಡ್ತಾನೆ ಅದು ಡ್ಯಾಮೇಜ್ ಆಗಿರೋದ್ರಿಂದ ಜೇಕ್ ನ ಅವತಾರ್ ಬಾಡಿಗೆ ಪ್ರಜ್ಞೆ ಹೋಗ್ತಿರುತ್ತೆ ಯಾಕೆಂದ್ರೆ ಇಲ್ಲಿ ಮನುಷ್ಯ ಬಾಡಿಲಿ ಅವ್ನಿಗೆ ಆಗ್ತಿರುತ್ತೆ ಹೀಗೆ ಅವ್ನು ಜೇಕ್ ಅವತಾರ ಬಾಡಿ ನ ಸಾಯಿಸಬೇಕು ಅಂತ ನೋಡ್ತಿರ್ಬೇಕಾದ್ರೆ ನಿಟೇರಿ ಬಿಲ್ಲು ಬಾಣದಿಂದ ಅವನನ್ನ ಸಾಯಿಸ್ಬಿಡ್ತಾಳೆ ಈ ಕಡೆ ಸ್ಲೀಪಿಂಗ್ ಚೇಂಬರ್ ಅಲ್ಲಿ ಜೇಕ್ ಗೆ ಆಗೋಗಿರುತ್ತೆ ಆ ವಾತಾವರಣದಲ್ಲಿ ಅವನು ಉಸಿರಾಡಕ್ ಆಗದೆ ಸಾಯೋ ಸ್ಟೇಜ್ ಗೆ ಹೊರಟೋಗ್ತಾನೆ ಅದೇ ಸಮಯಕ್ಕೆ ಅಲ್ಲಿಗೆ ನೆಟೇರಿ ಬಂದು ಆಕ್ಸಿಜನ್ ಮಾಸ್ಕ್ ಅನ್ನ ಅವನಿಗೆ ಹಾಕ್ತಾಳೆ ಇದರಿಂದ ನ ಪ್ರಾಣ ಉಳಿಯುತ್ತೆ ನಂತರದ ಸೀನ್ ನಲ್ಲಿ ನಾವಿಸ್ ಗಳೆಲ್ಲ ಸೇರಿ ಮನುಷ್ಯರನ್ನ ಮತ್ತೆ ಭೂಮಿಗೆ ಕಳಿಸ್ತಿರ್ತಾರೆ ಆದ್ರೆ ಜೇಕ್ ಮಾತ್ರ ಭೂಮಿಗೆ ಹೋಗೋದಿಲ್ಲ ನಾವಿಸ್ ಗಳ ಜೊತೆ ಅಲ್ಲೇನೆ ಉಳ್ಕೊತಾನೆ ಈಗ ನ ಕೆಲಸ ಮುಗ್ದಿರೋದ್ರಿಂದ ಜೇಕ್ ಅದನ್ನ ಫ್ರೀ ಮಾಡಿ ಅಲ್ಲಿಂದ ಕಳಿಸ್ಬಿಡ್ತಾನೆ ನಂತರ ಈ ಮೂವಿಯ ಕೊನೆಯ ಸೀನ್ ಅಲ್ಲಿ ತೋರಿಸ್ತಾರೆ ಜೇಕ್ ನ ಅವತಾರ್ ಬಾಡಿ ಹಾಗೆ ಅವನ ಮನುಷ್ಯ ಬಾಡಿಯನ್ನ ನಾವಿಸ್ ಗಳ ದೇವತೆ ಏವ ವಾಸ ಮಾಡ್ತಿರೋಂತ ಮರದ ಕೆಳಗಡೆ ಇಟ್ಟು ಅವರೆಲ್ಲ ಬೇಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಹೀಗೆ ನೋಡ್ತಾ ನೋಡ್ತಿದ್ದೇನೆ ಜೇಕ್ ನ ಒಳಗಡೆ ಇದ್ದ ಅವನ ಆತ್ಮ ಯಾವುದೇ ಮಷಿನ್ ನ ಸಹಾಯ ಇಲ್ಲದೆ ಅವನ ಅವತಾರ್ ಬಾಡಿ ಒಳಗಡೆ ಬರುತ್ತೆ ಮೇಲೆ ಜೇಕ್ ಪರ್ಮನೆಂಟ್ ಆಗಿ ಒಬ್ಬ ನಾವಿ ಆಗೋಗ್ತಾನೆ ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ ನೀವಿನ್ನು ಅವತಾರ್ ಪಾರ್ಟ್ ಟು ಮೂವಿಯ ಎಕ್ಸ್ಪ್ಲನೇಷನ್ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಅಲ್ಲಿ ಕ್ಲಿಕ್ ಮಾಡಿ ನೀವು ಆ ಮೂವಿನ ಕೂಡ ನೋಡಬಹುದು ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರೋ ವಿಡಿಯೋ ಜೊತೆಗೆ ಅಂತ ಮಿಸ್ಟರ್ ಎಕ್ಸ್ಪ್ಲೇನರ್ ಕನ್ನಡ